ಏನು ಇವತ್ತು 131ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಮೊದಲನೇದಾಗಿ ಶುಭಾಶಯಗಳು. ಮತ್ತು ಕಳೆದ COVID-19 ಮತ್ತು 20ರಿಂದ 2 ವರ್ಷ ನಾವು ಭಾಳ ಅದ್ದೂರಿಯಾಗಿ ವಿಜೃಂಭಣೆ ಮಾಡೋಕ್ಕಾಗಲಿಲ್ಲ, ಅದನ್ನು ಭಾಳ ನೋವಿತ್ತು. ಆ ನೋವನ್ನು ಇವತ್ತು ನಾವು ಮರೆಯೋದಕ್ಕೆ 2022 131ನೇ ಜನ್ಮದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಒಂದು ವಿಶೇಷ ರೀತಿಯಲ್ಲಿ ನಾವು ಇವತ್ತು ಆಚರಿಸಿದ್ದೀವಿ. ಮೊದಲನೇದಾಗಿ ಇವತ್ತು ನಮ್ಮ ಪದಾಧಿಕಾರಿಗಳ ಗ್ರಾಮ ಶಾಖೆಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ತದನಂತರ ನಾವು ಟೌನ್ ಹಾಲಿಂದ ವಿಧಾನಸೌಧವರೆಗೂ ಮೆರವಣಿಗೆ ಮುಖಾಂತರ ತಮಟೆ ಮತ್ತು ಕಲಾತಂಡಗಳಿಂದ ಗೊಂಬೆ ಕುಣಿತ ಇವೆಲ್ಲ ತಲಾತಂಡಗಳೊಂದಿಗೆ ನಮ್ಮ ಪದಾಧಿಕಾರಿಗಳ ಜೊತೆ ಕಾಲ್ನಡಿಗೆ ಜಾಥಾದಲ್ಲಿ ಸುಮಾರು 4 ಕಿಲೋಮೀಟರ್ ಕೂಡ ಸಹ ನಾವು ಕಾಲ್ನಡಿಗೆ ಜಾಥಾದಲ್ಲಿ ವಿಜೃಂಭಣೆಯಿಂದ ಬಂದಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಈ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಸುಮಾರು 1,050 ಪ್ಯಾಕೆಟ್ಗಳು ಊಟ ಕೂಡ ವ್ಯವಸ್ಥೆ ಮಾಡಿದ್ವಿ, ಈಗಾಗಲೇ ಹಂಚ್ಕೊಂಬರ್ತಾ ಇದ್ದೀವಿ. ಮತ್ತು 100ರಿಂದ 200 ಕೆಜಿ ಸಿಹಿ ಕೂಡ ಹಂಚಿದ್ದೀವಿ. ಮತ್ತು ಇನ್ನು ಸಂಜೆ 4 ಗಂಟೆ ಮೇಲೆ ನಮ್ಮ ಪದಾಧಿಕಾರಿಗಳವರ ಗ್ರಾಮದಲ್ಲಿ ರಾತ್ರಿಯ ವೇಳೆಯ ಉಪಹಾರ ಕೂಡ ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲ ಗುಲ್ಬರ್ಗ, ರಾಯಚೂರು, ಮುಂಡಗೋಡ, ಕಾರವಾರ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಂಥ ತಮ್ಮೆಲ್ಲರಿಗೂ ಭೀಮವಂದನೆಗಳು. ಮತ್ತು ಮಾಧ್ಯಮ ಮಿತ್ರರಿಗೂ ಭೀಮವಂದನೆಗಳು. ಕೆಲವು ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿಸ್ಕೊಳ್ಳೋದು ಏನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಂವಿಧಾನವನ್ನು ತಂದುಕೊಟ್ಟರು. ಮತ್ತು ನಮಗೆಲ್ಲ ಪೂಜ್ಯ ಗುರುಗಳಂದರೆ ತಪ್ಪಾಗಲಾರ್ದು, ಸೂರ್ಯ ಅಂದರೆ ತಪ್ಪಾಗಲಾರ್ದು. ಅವರ ಒಂದು ಈ 131ನೇ ಜನ್ಮದಿನಾಚರಣೆಯನ್ನು ತಾವು ದಯಮಾಡಿ ಪ್ರಸಾರ ಮಾಡಬೇಕಂತೇಳಿ.